ನಿಮಗೆ ಗೊತ್ತಿದೆಯಾ ಹಿಟ್ಲರ್ಗೆ ಸೇರಿದ ಅದೆಷ್ಟೋ ಸಾವಿರ ಬಿಲಿಯನ್ ಕೋಟಿ ಹಣ ಇಂದಿಗೂ ಸ್ವಿಸ್ ಬ್ಯಾಂಕ್ ನಲ್ಲಿದೆ. ಹಿಟ್ಲರ್ ಇಷ್ಟು ಪ್ರಮಾಣದ ಹಣವನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿದ್ದು ಬಂಗಾರದ ರೂಪದಲ್ಲಿ. ಜಗತ್ತಿನ ಅತ್ಯಂತ ಕ್ರೂರ ಸರ್ವಾಧಿಕಾರಿ ಹಿಟ್ಲರ್ ಇಷ್ಟು ಪ್ರಮಾಣದ ಬಂಗಾರವನ್ನ ಸ್ವಿಸ್ ನಲ್ಲಿ ಇಟ್ಟಿದ್ದಾದರೂ ಹೇಗೆ ಮತ್ತು ಅದನ್ನ ಆತ ಸಂಪಾದಿಸಿದ್ದಾದರೂ ಹೇಗೆ ಗೊತ್ತಾ? ಆ ಬಗ್ಗೆ ಮಾಹಿತಿಯೇ ಈ ವಿಡಿಯೋದ ವಿಶೇಷ. ನಿಮಗೆ ಹಿಟ್ಲರ್ ಬಗ್ಗೆ ಗೊತ್ತೇ ಇದೆಯಲ್ವಾ? ಹಾಗೇನೆ ಸ್ವಿಸ್ ಬ್ಯಾಂಕ್ ಕೂಡ ತಿಳಿದೇ ಇರುತ್ತದೆ. ಆದ್ರೆ ನಾವೀಗ ಹೇಳುತ್ತಿರುವ ವಿಷಯ ಸ್ವಿಸ್ ಬ್ಯಾಂಕ್ ನಲ್ಲಿ ಅಡಗಿರುವ ಹಿಟ್ಲರ್ ಸಂಪಾದಿಸಿದ್ದ ನಾಜಿ ಚಿನ್ನದ ಬಗ್ಗೆ. ಹೌದು, ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಹಿಟ್ಲರ್ ತನ್ನ ಸೇನೆಯನ್ನ ಬಲಪಡಿಸಲು ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನ ಸ್ವಿಸ್ ಬ್ಯಾಂಕ್ ನಿಂದ ಪಡೆದುಕೊಳ್ಳುತ್ತಾನೆ. ಅದಕ್ಕೆ ಪ್ರತಿಯಾಗಿ ತನ್ನ ಬಳಿ ಇದ್ದ ಚಿನ್ನವನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಇಡುತ್ತಿದ್ದ. ಅರೆ, ಹಿಟ್ಲರ್ ಬಳಿ ಅಷ್ಟೊಂದು ಚಿನ್ನ ಇತ್ತ ಅಂತ ನಿಮಗೆ ಯೋಚನೆ ಆಗುತ್ತಿದೆಯಾ? ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಹಿಟ್ಲರ್ ಬಳಿ ಚಿನ್ನ ಇರಲಿಲ್ಲ, ಆದ್ರೆ ಚಿನ್ನ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳೊಂದಿಗೆ ಹಿಟ್ಲರ್ ತನ್ನ ಜರ್ಮನಿಯಲ್ಲಿ ಇರಲಾಗಿದೆ ಎನ್ನಲಾದ ಎಷ್ಟೋ ಬಂಗಾರದ ನಿಕ್ಷೇಪಗಳನ್ನು ಹುಡುಕಿ ಗಣಿಗಾರಿಕೆ ಮಾಡಿಸಿದ್ದ. ಅದರಿಂದ ಸಿಗುತ್ತಿದ್ದ ಬಂಗಾರವನ್ನೆಲ್ಲ ಯಾವುದೇ ದಾಖಲೆ ಇಲ್ಲದೆ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟು ಆತನಿಗೆ ಬೇಕಾದ ಜಾಗತಿಕ ಮಟ್ಟದ ಹಣವನ್ನ ಸ್ವಿಸ್ ಬ್ಯಾಂಕ್ ನಿಂದಲೇ ಪಡೆಯುತ್ತಿದ್ದ. ಇದಿಷ್ಟೇ ಅಲ್ಲ, ಹಿಟ್ಲರ್ನ ದ್ವೇಷ ಇದ್ದಿದ್ದೆ ಯಹೂದಿಗಳನ್ನ ಸುಲಿಯೋದು, ಹಿಂಸಿಸೋದು, ಕಡೆಗೆ ಸಾಯಿಸೋದು ಕೂಡ. ಅಷ್ಟೇ ಅಲ್ಲ, ಅವರಲ್ಲಿರುವ ಎಲ್ಲಾ ಬೆಲೆ ಬಾಳುವ ವಸ್ತುಗಳನ್ನ ಕಿತ್ತುಕೊಳ್ಳೋದು. ಅದಕ್ಕೆ ಪೂರಕವಾಗಿ ಈ ಹಿಟ್ಲರ್ನ ಸೈನ್ಯ ಇಡೀ ಜರ್ಮನಿಯ ಯಹೂದಿಗಳನ್ನ ಸುಲಿಗೆ ಮಾಡಲು ಶುರು ಮಾಡಿತ್ತು. ಆತರು ಹೊಂದಿದ್ದ ಶೇಕಡ 90% ಬಂಗಾರವನ್ನ ಸುಲಿಗೆ ಮಾಡಿ ಹಿಟ್ಲರ್ನ ಕಾಲ ಬುಡಕ್ಕೆ ಇಟ್ಟಿತ್ತಂತೆ. ಆ ರೀತಿಯಾಗಿ ಸಂಗ್ರಹವಾಗಿದ್ದ ಬಂಗಾರವನ್ನೆಲ್ಲ ಹಿಟ್ಲರ್ ಮತ್ತದೆ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟು ಎರಡನೇ ಮಹಾಯುದ್ಧಕ್ಕೆ ಬೇಕಾಗುವ ಖರ್ಚು ವೆಚ್ಚದ ಬಳಕೆಯಲ್ಲಿ ಸ್ವಿಸ್ ಬ್ಯಾಂಕ್ ನಿಂದ ಸಾಲವಾಗಿ ಕೋಟಿಗಟ್ಟಲೆ ಹಣವನ್ನ ಪಡೆದಿದ್ದ ಎಂಬುದು ಇತಿಹಾಸದಲ್ಲಿ ಉಳಿದು ಹೋಗಿದೆ. ಆದ್ರೆ ನಿಮಗೆ ಗೊತ್ತಿರಲಿ, ಹಿಟ್ಲರ್ ಈ ಯುದ್ಧದಲ್ಲಿ ಸಾಯುತ್ತಾನೆ, ಹಾಗೆ ಆತನ ಸೈನ್ಯ ಕೂಡ ಸೋಲನ್ನ ಒಪ್ಪಿಕೊಳ್ಳುತ್ತದೆ. ಅಲ್ಲಿಗೆ ನಾಜಿ ಎನ್ನುವ ಸಾಮ್ರಾಜ್ಯ ಅಂತ್ಯವನ್ನು ಕಾಣುತ್ತದೆ. ಆದ್ರೆ ಸ್ವಿಸ್ ಬ್ಯಾಂಕ್ ಖಜಾನೆ ಸೇರಿದ್ದ ಹಿಟ್ಲರ್ನ ಬಂಗಾರದ ಸಂಪತ್ತು ಮಾತ್ರ ಇಂದಿಗೂ ನಾಜಿ ಗೋಲ್ಡ್ ಎಂಬ ಹೆಸರಿನಲ್ಲಿ ಸ್ವಿಸ್ ನಲ್ಲಿದೆ ಎಂಬುದು ಸತ್ಯ ನೋಡಿ. ಈ ರೀತಿಯಾಗಿ ಜಗತ್ತನ್ನೇ ಆಳ ಹೊರಟ ಪ್ರಪಂಚವೇ ತನ್ನ ಕಪಿ ಮುಷ್ಟಿಗೆ ಬೇಕೆಂದುಕೊಂಡಿದ್ದ ಹಿಟ್ಲರ್ ಕೊನೆಯಲ್ಲಿ ತನ್ನೆಲ್ಲ ಬಂಗಾರವನ್ನ ಸ್ವಿಸ್ ನಲ್ಲಿ ಬಿಟ್ಟು ಹೋಗಿದ್ದು ಮಾತ್ರ ದುರಂತವೇ ನೋಡಿ. ಇದಾಗಿತ್ತು ಇಂದಿನ ಗೋಲ್ಡ್ ರೋಚಕ ಸಂಗತಿ. ಸ್ನೇಹಿತರೆ, ಇನ್ನಷ್ಟು ಗೋಲ್ಡ್ ರೋಚಕ ರಹಸ್ಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಾನೆ ನಿಮ್ಮ ಗೋಲ್ಡ್ ಮಾಂಕ್. ನೀವು ಕೂಡ ಇಂತಹ ಬಂಗಾರದ ಕುರಿತ ರೋಚಕ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲವಿದ್ದರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮಿಷ್ಟದ ಕಂಟೆಂಟ್ನ ಶೇರ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮಗೆ ತಿಳಿದಿರುವ ಗೋಲ್ಡ್ ರೋಚಕ ಸಂಗತಿಗಳ ಬಗ್ಗೆ ನಮ್ಮೊಂದಿಗೆ ಕಮೆಂಟ್ ಮಾಡಿ.